ನಮಸ್ಕಾರ ವೀಕ್ಷಕರೇ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ ನಾನು ತೌಸೀಫ್ ಜನಪ್ರಿಯ
डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972955999 और 8050828793। ನಾಡಿನಾದ್ಯಂತ ಎಲ್ಲ ಭಾಗದಲ್ಲೂ ಹಿಂದೋತ್ಸಾಹದಲ್ಲಿ ಜನತೆ ಒಂದು ಬೆಂಬಲ ಅದು ಮುಂದುವರೆದಿದೆ ಇವತ್ತಿನ ದಿನ ಮುಂದಿನ ಒಂದು ಅಲ್ಲಿಂದ ರಾಯಚೂರಿನ ಕಾರ್ಯಕ್ರಮ ಜಗಬಿಡ್ರಿ ಸ್ವಂತೂರಿನಲ್ಲಿ ಮತ್ತೆ ಮುಂದಿನ ಹಂತದ ಕಾರ್ಯಕ್ರಮ ಸಮಯವನ್ನು ಕೆಲವು ದಿನಗಳಲ್ಲಿ ನಿನ್ನೆ ತಾನೇ ಮೋದಿ ಅವರೆಲ್ಲ ಮಳಕೆಡೆಗೆಲ್ಲ ಬಂದು ಉದ್ಘಾಟನೆ ಮಾಡಿದ್ದಾರೆ ಕನ್ನೆ ನೀಡಿದ್ರು ಬಂಜಾರ ಸಮಾಜಕ್ಕೆ ನಾವು ಯಾವ ಯಾವ ಅನೇಕ ಪ್ರತಿ ಕಾರ್ಯಕ್ರಮ ಏನು ಬಂಜಾರ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ಕಂದಾಯ ಕ್ರಮ ಆಗಿರೋದ್ರೆ ಕಂದಾಯ ಕ್ರಮ ಸರ್ಕಾರಗಳ ಪ್ರೋಸೆಸ್ ನಡೆದಿರ್ತಕ್ಕಂಥದ್ದು ಕಂದಾಯ ಗ್ರಾಮ ಒಂದು ಬಾರಿ ಆದ ಮೇಲೆ ಮತ್ತೆ ಅವರೆಲ್ಲರೂ ಕೊಡ್ತಕ್ಕಂಥ ಚುನಾವಣೆ ಅವರಿಗೆ ಒಂದು ಪ್ರಚಾರ ಮಾಡಲಿಕ್ಕೆ ಯಾವುದು ವಿಷಯ ಇಲ್ಲ ಇವತ್ತು ಅದನ್ನು ದೊಡ್ಡ ಮಟ್ಟದ ಅವರು ಹೇಳಬೇಕಾದಂಥದ್ದು ಕೋಶ ಮಾಧುಸ್ವಾಮಿಗಳನ್ನು ಹೇಳಿಕೆ ಕೊಟ್ಟಿದ್ದೆ ಅನ್ನೋದಕ್ಕಿಂತ ಇವತ್ತು ಈ ರಾಜ್ಯದಲ್ಲಿ ಅತ್ಯಂತ ಉತ್ತಮವಾದಕ್ಕೆ ಮಳೆ ಆಗಿದೆ ಬೆಳೆ ಆಗಿದೆ ರೈತರು ಸಾಲ ಮನ್ನಾ ಮಾಡೋ ಪ್ರಶ್ನೆ ಇಲ್ಲ ರೈತರು ಬ್ಯಾಂಕಿನ ನೋಟಿಸ್ಗೆ ದುಡ್ಡು ಕಟ್ಟಬೇಕು ನ್ಯಾಷನಲೈಸ್ ಬ್ಯಾಂಕ್ನವರು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದನ್ನು ತಡೀಲಿಕ್ಕೆ ನಮ್ಮ ಕೈಲಿ ಆಗಲ್ಲ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥ ಕಾನೂನು ಸರಿಪಡಿಸ್ಲಿಕ್ಕೆ ಹೋಗಾದರೂ ಹೋಗಿದ್ರೆ ರೈತರು ಮೆಚ್ಚುಗತಾ ಇದ್ರು ಏನು ನಿನ್ನೆ ಸಂದೇಶ ಕೊಟ್ಟಿದ್ದಾರೆ ನಾಡಿನ ಜನತೆಗೆ ಏನು ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವೆಲ್ಲ ನಿರಂತರವೂ ಆನ್ ಗೋಯಿಂಗ್ ಪ್ರೋಸೆಸ್ ನಡೀತಾ ಇರ್ತಾರೆ ಇದರ ನಾಟಕ ಬಿಟ್ಟು ಚುನಾವಣೆಯಲ್ಲಿ ಅವರಿಗೆ ಕರ್ನಾಟಕದಲ್ಲಿ ಹೇಳ್ತಕ್ಕಂಥ ಅಭಿವೃದ್ಧಿಯ ಕಾರ್ಯಕ್ರಮಗಳಿಗೆ ಚರ್ಚೆ ಮಾಡ್ತಕ್ಕಂಥ ವಿಷಯಗಳಿದೆ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಈಗ ಕೆಸಿಆರ್ ಜಮೀರ ಮೊದಲು ಕೂಡ ಒಂದು ಭೇಟಿ ಆಗಿದೆ ಯಾರು ಬೇಕಾದ್ರೆ ಯಾರು ಬೇಕಾದ್ರು ಭೇಟಿ ಮಾಡಿ ಕಾಂಗ್ರೆಸ್ ನಾಯಕರು ಸೋದಿಸಲಿಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ ಸುಪಾರಿ ಕೊಟ್ಟಿದ್ದಾರೆ ಇಂಥ ಸಮಯದಲ್ಲಿ ಜಮೀರ ಕೆಸಿಆರ್ ಅದೇ ಯಾರು ತೆಲಂಗಾಣ ಸಿಎಂ ಅವರು 500 ಕೋಟಿ ರೂಪಾಯಿ ಒಂದು ಆಫರ್ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸುಮಾರು 25-30 ಶಾಸಕರುಗಳಿಗೆ ಈ ರೀತಿ ನೀವು ಪ್ರಾಬ್ಲಮ್ ಮಾಡಬೇಕು ಕಾಂಗ್ರೆಸ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಬಾರ್ದು ಅಂತ ಹೇಳಿ 500 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ದಾರಂತೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಗೊತ್ತಿದೆ ಅಂತ ಹೇಳಿ ಅಲ್ಲಿನ ಅಧ್ಯಕ್ಷರ ಆರೋಪ ಮಾಡಿದ್ರು ಕಾಂಗ್ರೆಸ್ ಅಧಿಕಾರ ತೆಗೆದಿಂದ ಅವ್ರಿಗೆ ಸಿಗದೇನು ಬಿಜೆಪಿ ಜೊತೆಗೆ ಸೇರಿದ್ದಾರೆ ಯಾರು ಬಿಜೆಪಿ ಸೇರಿದ್ದಾರೆ ಕೆಸಿಆರ್ ಬಿಜೆಪಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಬಾರ್ದು ಅಂತ ಹೇಳಿ ಯಾತಕ್ಕೆ ಮಾಡಿದ್ದಾರೆ ಅವರು ಕಾಂಗ್ರೆಸ್ ಅಧ್ಯಕ್ಷರೇ ಆರೋಪ ಮಾಡಿದ್ದಾರೆ ಅವರು ಹೋರಾಟ ಇರತಕ್ಕಂಥದ್ದು ಕೆಸಿಆರ್ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಹೋರಾಟ ಇದೆ ಕಾಂಗ್ರೆಸ್ ಸಿಗದೇನ ಅವರಿಗೆ ಕೆಸಿಆರ್ ಅವರಿಗೆ ಅಲ್ಲಿ ಆಂಧ್ರಪ್ರದೇಶ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ಯಾವ ಒಂದು ಹಿನ್ನೆಲೆ ಹೇಳ್ತಿದ್ದ ನನಗಂತೂ ಗೊತ್ತಿಲ್ಲ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೆ ಈಗ ನನ್ನ ಜನತೆಯ ಆಶೀರ್ವಾದ ನನ್ನ ಜನತೆಯ ಬೆಂಬಲ ಇದಕ್ಕೆ ನನಗೆ ಹಣದ ಅವಶ್ಯಕತೆ ಚುನಾವಣೆ ಸೋರಿಸ್ಲಿಕ್ಕೆ ಯಾರಿಗೆ ಈ ವಿಷಯ ಯಾರಿಗೆ ಸುಪಾರಿ ನೀಡೋರು ಜಮೀರ ತಂದು ಕೊಟ್ಟವರಾ ಇಲ್ಲ ಅಂದ್ರೆ ಜಮೀರ್ ಅಹಮದ್ ಅವರು ಇದೆಲ್ಲ ಆದ ನಂತರ ಆರೋಪ ಈ ರೀತಿ ಏನ್ ಮಾಡಿದಾರೆ ಮಾಡಿದ ನಂತರ ರೇವತ್ರೆಡ್ಡಿಯವರು ಅಲ್ಲಿಂದ ಮಾಡಿದ್ದಾರೆ ಅವರ ಜಿಲ್ಲಾ ಯಾರ ಮೇಲೆ ಮಾಡಿದ್ದಾರೆ ಕೆಎಸ್ಆರ್ ಪಾಟೀಲ್ ಅವರು ಅವರ ಅಧ್ಯಕ್ಷ ಕೊಟ್ಟಿದ್ದಾರೆ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಡೆ ಸತ್ಯದ ಕಡೆ